ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂದ, ಎಷ್ಟೊಳ್ಳೆ ಮನ್ಸ್ನಿಂದು. ಎಲ್ರೂ ಅರ್ಥ ಮಾಡ್ಕೊಳ್ಳೋ ಗುಣ ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿನ್ಗಿದೆ ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ನಿಮ್ಮ ಅಪ್ಪ ಅಮ್ಮ ಯಾರೇ ಆದ್ರೂ ಅವ್ರು ತುಂಬಾ ಅದೃಷ್ಟವಂತರು. ಏ ವಿಹಾರಿ, ಇಲ್ ಬಾ. ಇನ್ಮೇಲೆ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬೇಕು. ಓಕೆ ಮಮ್ಮಿ. ಕೃಷ್ಣ, ನೀನ್ ಹಾಡ್ ಎಷ್ಟು ಚೆನ್ನಾಗಿ ಹಾಡ್ದೆ, ನಮ್ ವಿಹಾರಿಗೂ ಕಲಿಸ್ತೀಯಾ? ಓ, ಕಲಿಸ್ತೀನಿ ಮೇಡಮ್. ವಿಹಾರಿ ನನ್ ಬೆಂಚ್ ಮೇಟ್ ಅಲ್ವಾ? ಇವತ್ತಿಂದ ನನ್ಗೇನ್ ಗೊತ್ತೋ, ಅದೆಲ್ಲ ವಿಹಾರಿಗೂ ಕಲಿಸ್ತೀನಿ ಮೇಡಮ್. ನೋಡಮ್ಮ, ನಿಮ್ ಮಗ ತುಂಬಾ ಅದೃಷ್ಟವಂತ, ಅದಕ್ಕೆ ಈ ಸ್ಕೂಲಲ್ಲಿ ಸೀಟ್ ಸಿಕ್ಕಿದ್ದು. ತುಂಬಾ ಚೆನ್ನಾಗಿ ಓದ್ತಾನೆ. ನಿಮ್ ಮಗನ್ ಟ್ಯಾಲೆಂಟ್ ನೋಡಿ, ನಮ್ ಸ್ಕೂಲಲ್ಲಿ ತಕ್ಷಣ ಅಡ್ಮಿಷನ್ ಕೊಟ್ವಿ. ಥ್ಯಾಂಕ್ ಯು ಸರ್. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಇದೆಯಮ್ಮ. ಇಲ್ಲಿ ಓದೋ ಬೇರೆ ಮಕ್ಳು ಹಾಗೆ ನಿಮ್ ಮಗನಿಗೆ ಸ್ಕೂಲ್ ಫೀಸ್, ಎಕ್ಸಾಮ್ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಆದ್ರೆ ನೀವು ನಿಮ್ ಮಗನ್ಗೆ ಬೇಕಾಗೋ ಸ್ಕೂಲ್ ಡ್ರೆಸ್, ಶೂಸ್, ಟ್ರಾನ್ಸ್ಪೋರ್ಟ್, ಹೀಗೆ ಚಿಕ್ಕ ಚಿಕ್ಕದೆಲ್ಲ ನೀವೇ ಮಾಡ್ಕೋಬೇಕು. ಅದಕ್ಕೆಲ್ಲ ಎಷ್ಟಾಗತ್ತೆ ಸರ್? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ಹೊರಗಡೆ ಶಾಪಲ್ಲಿ ನಮ್ಮ ಸ್ಕೂಲಿಗೆ ಸಂಬಂಧಪಟ್ಟಿರೋದು ಸಿಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತುಂಬ ಕಡಿಮೆ ರೇಟ್ಗೆ ಕೊಡ್ತಾರೆ. ಟ್ರಾನ್ಸ್ಪೋರ್ಟ್ಗೆ ವರ್ಷಕ್ಕೆ ಒಂದು 15,000, ಬಟ್ಟೆಗೆ ಶೂಸ್ಗೆ ಒಂದು 5,000 ಆಗತ್ತೆ, ಒಟ್ಟು 20,000. ಅಷ್ಟೇ ಅಲ್ಲ ಅಮ್ಮ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ನೀವೇ ಅಮೌಂಟ್ ಕಟ್ಟಬೇಕಾಗುತ್ತೆ. ಟೈಮ್ ಟು ಟೈಮ್ ದುಡ್ಡು ಕಟ್ಟಬೇಕಾಗುತ್ತಮ್ಮ. ನಿಮ್ಮ ನೋಡಿದ್ರೆ ಕಟ್ಟೋದು ಕಷ್ಟ ಅಂತ ಅರ್ಥ ಆಗುತ್ತಮ್ಮ. ಆದರೆ ಏನು ಮಾಡೋದು, ಎಲ್ಲ ವಿವರವಾಗಿ ಹೇಳಲೇಬೇಕಲ್ವಾ? ಯಾಕಂದರೆ ನಿಮ್ಮ ಮಗ ಲಕ್ಷ ಲಕ್ಷ ಸುರಿದು ಓದೋ ಮಕ್ಕಳಿಗಿಂತ ಚೆನ್ನಾಗೇ ಓದ್ತಿದ್ದಾನೆ. ಸರ್, ಇಂಥವರೆಲ್ಲ ಹೀಗೆ ಇರ್ತಾರೇನೋ ಅಲ್ವಾ? ಯಾವುದಾದ್ರೂ ಸಂಸ್ಥೆ ಫ್ರೀಯಾಗಿ ಓದಿಸ್ತಾರೆ ಅಂದರೆ ಹಿಂದೆ ಮುಂದೆ ಯೋಚಿಸದೆ ಕಷ್ಟಪಟ್ಟು ಓದಿ ಮಕ್ಕಳು ಸೀಟ್ ತಗೋತಾರೆ. ಪಾಪ, ಅವ್ರಿಗೆ ಗೊತ್ತಾಗ್ದಿದ್ರು ಅವ್ರ ತಂದೆ ತಾಯಿಗಾದ್ರೂ ತಿಳಿಬೇಕಲ್ವಾ? ಅಷ್ಟು ಅಲ್ದಿದ್ರು ಸ್ವಲ್ಪನಾದ್ರೂ ದುಡ್ಡು ಕಟ್ಟಬೇಕಾಗುತ್ತೆ ಅಲ್ವಾ? ಪ್ರತಿ ವರ್ಷ ನಮ್ಗೆ ಇದೇ ಪ್ರಾಬ್ಲಮ್ಮು. ಅವರೇನೋ ಎಕ್ಸಾಮ್ ಮಾಡಿಬಿಡ್ತಾರೆ, 100 ಜನರಲ್ಲಿ ಯಾರೋ ಒಬ್ಬರು ಅದೃಷ್ಟಕ್ಕೆ ಸೀಟ್ ಪಡ್ಕೋತಾರೆ. ಅದು ತಮ್ಮ ಟ್ಯಾಲೆಂಟಿಂದನೇ ಬಂದಿದ್ದು ಅಂತ ಹೆಮ್ಮೆಯಿಂದ ಸ್ಕೂಲಿಗೆ ಬರ್ತಾರೆ. ಇಲ್ಲಿ ಚಿಕ್ಕ ಪುಟ್ಟದಕ್ಕೆಲ್ಲ ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ ಹೀಗೆ ಶಾಕ್ ಆಗಿ ನಮ್ಮ ಪ್ರಾಣ ತೆಗಿತಾರೆ. ಇದು ನಮ್ಗೆ ಮಾಮೂಲಿ ಅಲ್ವಾ ಸರ್? 20,000 ಹೇಗೆ ಕಟ್ಟಲಿ, ಅಷ್ಟು ದೊಡ್ಡ ದುಡ್ಡು ಅಂದ್ರೆ. ಅಮ್ಮ, ನಿಮ್ಮನ್ನ ನೋಡಿದ್ರೆ ಅರ್ಥ ಆಗುತ್ತೆ, ನಿಮ್ಮ ಹತ್ರ 1 ರೂಪಾಯಿ ಕೂಡ ಇಲ್ಲ ಅಂತ. ಅಂಥದ್ರಲ್ಲಿ ದುಡ್ಡು ಹೇಗೆ ಕಟ್ತೀರಮ್ಮ? ನೀವು ಕೂಲಿ ನಾಲಿನೋ ಮಾಡಿಕೊಂಡು ಬದುಕ್ತಿದ್ದೀರಾ ಅನ್ಸುತ್ತೆ. ಈಗ ನಿಮ್ಮ ಮಗನ ಈ ಸ್ಕೂಲಿಗೆ ಸೇರಿಸಿ ಯಾಕಮ್ಮ ಕಷ್ಟಪಡ್ತೀರಿ? ಕೆಲಸ ಮಾಡಿ 2 ಕೈಲೂ ಸಂಪಾದನೆ ಮಾಡೋರಿಗೆ ಇಲ್ಲಿ ಫೀಸ್ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಇನ್ನು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಸ್ಕೂಲಲ್ಲೇ ನಿಮ್ಮ ಮಗ ಚೆನ್ನಾಗೇ ಓದ್ತಿದ್ದಾನಲ್ಲ, ಈಗ ಕೂಡ ಅಲ್ಲೇ ಓದಲಿ. ಪುಸ್ತಕನೂ ಫ್ರೀಯಾಗಿ ಸಿಗುತ್ತೆ, ಬಟ್ಟೆನೂ ಫ್ರೀಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದೆಲ್ಲ ಅಲ್ಲಿ ಫ್ರೀಯಾಗೇ ಸಿಗುತ್ತೆ. ಅಷ್ಟು ಒಳ್ಳೆ ಅವಕಾಶ ಬಿಟ್ಬಿಟ್ಟು ದೊಡ್ಡ ಸ್ಕೂಲ್ ಅಂತ ಇಲ್ಲಿ ಸೇರಿಸಿದ್ರೆ ನೀವು ದುಡ್ಡಿಗೋಸ್ಕರ ತುಂಬ ಕಷ್ಟಪಡಬೇಕಾಗುತ್ತಮ್ಮ.
ಒಮ್ಮೆ ನೀವು ಅಷ್ಟು ಕಷ್ಟಪಟ್ಟು ನಿಮ್ಮ ಮಗನ್ನ ಓದಿಸಿದ್ರು ಅವನು ದೊಡ್ಡವನಾದ್ಮೇಲೆ ನಿಮ್ಮನ್ನು ಉದ್ಧಾರ ಮಾಡಿ ಏನೂ ಆಗಲ್ಲಮ್ಮ. ಅದಕ್ಕೆ ನನ್ನ ಮಾತು ಕೇಳಿ ವಾಪಸ್ ಹೋಗ್ಬಿಡಿ. ಬರ್ತೀನಿ ಸರ್. ಒಳ್ಳೇದಮ್ಮ. ಒಂದು ನಿಮಿಷನಮ್ಮ. ನೀವು ನಿಮ್ಮ ಮಗನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದ್ಕೊಂಡ್ರೆ ಪ್ರತಿದಿನ ಸ್ಕೂಲ್ ಯೂನಿಫಾರ್ಮ್ ಹಾಕೇ ಕಳಿಸ್ಬೇಕು. ಯಾವ ಕಾರಣಕ್ಕೂ ಸಿವಿಲ್ ಡ್ರೆಸ್ ಹಾಕ್ಕೊಂಡು ಬರಬಾರ್ದು. ಶೂಸ್ ಪಾಲಿಶ್ ಕೂಡ ಪರ್ಫೆಕ್ಟಾಗಿರಬೇಕು. ಯೋಚನೆ ಮಾಡಿ ನಿರ್ಧಾರ ಮಾಡಿ. ನಿಮಗೊಂದಿನ ಕೂಡ ಟೈಮ್ ಇಲ್ಲ. ಸರಿ ಸರ್. ಏ ಬನ್ನಿ ಬನ್ನಿ ಎಲ್ರು. ಹ್ಮ್ ಕೃಷ್ಣ. ಅಮ್ಮ ಕ್ಲಾಸ್ಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ನೀನು ಕ್ಲಾಸಿಗೆ ಹೋಗೋದೇನು ಬೇಡಪ್ಪ, ನಾವು ಮನೆಗೆ ಹೋಗೋಣ ಬಾ. ಯಾಕಮ್ಮ? ನನಗೆ ಈ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆಯಲ್ಲ, ಟೀಚರ್ ಕೂಡ ಇಲ್ಲೇ ಓದು ಅಂತ ಹೇಳಿದಾರಲ್ಲ. ನಿನ್ನನ್ನು ಇಲ್ಲಿ ಓದಿಸ್ಬೇಕು ಅಂದರೆ ದುಡ್ಡು ಕಟ್ಟಬೇಕು ಕಂದ, ನಮಗೆ ಆ ಶಕ್ತಿ ಇಲ್ಲ. ಫ್ರೀಯಾಗಿ ಓದ್ಬೋದು ಅಂತ ಟೀಚರ್ ಹೇಳಿದ್ರಲ್ಲಮ್ಮ. ನೀನು ಪರೀಕ್ಷೆ ಬರೆದು ಸೀಟ್ ತಗೊಂಡಿರೋದಕ್ಕೆ ಸ್ಕೂಲ್ ಫೀಸ್ ಮಾತ್ರ ಇಲ್ಲಪ್ಪ. ಟ್ರಾನ್ಸ್ಪೋರ್ಟ್ಗೆ ವರ್ಷಕ್ಕೆ ಒಂದು 15,000, ಬಟ್ಟೆಗೆ ಶೂಸ್ಗೆ ಒಂದು 5,000 ಆಗತ್ತೆ, ಒಟ್ಟು 20,000 ನಮ್ಮ. ಬಡವ್ರ ಜೀವನಕ್ಕೆ ಅದೃಷ್ಟ ಬಂದ ಹಾಗೆ ಬಂದು ಕೈ ಚಾರು ಹೋಗೋದು ಅಂದ್ರೆ ಇದೇ ಅನ್ಸತ್ತೆ ಕಂದ. ನನ್ನ ಕ್ಷಮಿಸ್ಬಿಡು ಕೃಷ್ಣ, ಈ ಸ್ಕೂಲಲ್ಲಿ ನಿನ್ನ ಓದ್ಸೋದಕ್ಕಾಗಲ್ಲ. ನೀನೇನು ಹೆದರಬೇಡ ಅಮ್ಮ, ನಮ್ಗೆ ಆ ಕೃಷ್ಣ ಇದ್ದಾನಲ್ಲ, ಎಲ್ಲ ಅವನೇ ನೋಡ್ಕೋತಾನೆ. ಬಾ ಕಂದ, ಮನೆಗೆ ಹೋಗೋಣ. ಕೃಷ್ಣ ಆ ಕಡೆ ಹೋಗ್ತಿದ್ಯಾ? ಮನೆಗೆ ಮೇಡಮ್. ಕ್ಲಾಸ್ ಸ್ಟಾರ್ಟ್ ಆಯ್ತಲ್ವಾ, ಕ್ಲಾಸಿಗೆ ಹೋಗ್ದಂಗೆ ಮನೆಗೆ ಯಾಕೆ ಹೋಗ್ತಿದ್ಯಾ? ನಾನೇ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ಏನಾಯ್ತಮ್ಮ? ಇಲ್ಲಿ ದುಡ್ಡಿರೋರು ಮಾತ್ರ ಓದ್ಬೇಕು, ಅದನ್ನ ಬಿಟ್ಟು ನಮ್ಮಂಥವ್ರಿಗೆ ಅರ್ಹತೆ ಇಲ್ಲ ಮೇಡಮ್. ಇಲ್ಲಿ ಚಿಕ್ಕ ಪುಟ್ಟದಕ್ಕೆಲ್ಲ ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ ಹೀಗೆ ಶಾಕ್ ಆಗಿ ನಮ್ಮ ಪ್ರಾಣ ತೆಗಿತಾರೆ. ಚಿಕ್ಕ ಸ್ಕೂಲಲ್ಲಿ ನಿಮ್ಮ ಮಗ ಚೆನ್ನಾಗೇ ಓದ್ತಿದ್ದಾನಲ್ಲ, ಈಗ ಕೂಡ ಅಲ್ಲೇ ಓದ್ಲಿ, ಪುಸ್ತಕನೂ ಫ್ರೀಯಾಗಿ ಸಿಗುತ್ತೆ, ಬಟ್ಟೆನೂ ಫ್ರೀಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದೆಲ್ಲ ಅಲ್ಲಿ ಫ್ರೀಯಾಗೇ ಸಿಗುತ್ತೆ. ಅಯ್ಯೋ ಹೌದಾ? ನಿಮ್ಮ ಮಗಂಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಓದಲ್ಲಿ ಮುಂದೆ ಇದ್ದಾನೆ, ಶಿಸ್ತಿನ ವಿಷಯದಲ್ಲಿ ತುಂಬ ಜಾಣ ಇದ್ದಾನೆ. ಇವನಂತ ಮಗು ಈ ಸ್ಕೂಲಲ್ಲಿ ಓದಿದ್ರೆ ಒಳ್ಳೆ ಭವಿಷ್ಯ ಇರುತ್ತೆ. ಓದಿಸ್ಬೇಕು ಅನ್ನೋ ಆಸೆ ನನಗೂ ಇದೆ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸರ್. ದುಡ್ಡಿಲ್ಲ ಅಂತ ಅವನು ಓದನ್ನ ನಿಲ್ಲಿಸ್ತೀರಾ? ಕೆಲವ್ರ ಜೀವನ ಅಷ್ಟೇ ಸರ್, ಆ ದೇವ್ರು ಹೇಗೆ ಬರ್ದಿರ್ತಾನೋ ಹಾಗೆ ನಡೆಯುತ್ತೆ. ನಿಮ್ಗೆ ದುಡ್ಡಿನ ಸಮಸ್ಯೆ ಇದ್ರೆ ಅದನ್ನ ನಾವು ಕೊಡ್ತೀವಿ. ಏನ್ ಹೇಳ್ತೀರಾ? ಖಂಡಿತ ಶ್ಯಾಮ. ಕೋಟಿ ಖರ್ಚು ಮಾಡಿದ್ರು ವಿದ್ಯೆ ಖರೀದಿಸಕ್ಕಾಗಲ್ಲ, ಆ ತರ ಬುದ್ಧಿ ನಿಮ್ ಮಗಂಗೆ ಬೇಕಾದಷ್ಟಿದೆ. ಇಷ್ಟು ಚೆನ್ನಾಗಿ ಓದೋ ಈ ಮಗುಗೆ ಸಹಾಯ ಮಾಡಿದ್ರೆ ಇವನ್ ಫ್ಯೂಚರ್ ಚೆನ್ನಾಗಿರುತ್ತೆ. ಅದಕ್ಕೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮಗಂಗೆ ಸಂಬಂಧಪಟ್ಟಿರೋ ಫೀಸ್ ಎಲ್ಲ ನಾವೇ ನೋಡ್ಕೋತೀವಿ, ನೀವು ದುಡ್ಡಿನ ಬಗ್ಗೆ ಭಯ ಪಡಬೇಡಿ. ಅಯ್ಯೋ ಬೇಡಮ್ಮ. ನೀವೆಷ್ಟು ಪುಣ್ಯ ಮಾಡಿದ್ದೀರಾ, ಅದಕ್ಕೆ
ನಿಮ್ಗೆ ಇಷ್ಟೊಳ್ಳೆ ಗುಣ ಇರೋ ಮಗ ಹುಟ್ಟಿದ್ದಾನೆ. ನಾನು ಹೇಳದ್ನಲ್ಲಮ್ಮ ಕೃಷ್ಣ ಇದ್ದಾನೆ ಅಂತ. ನೋಡಿದ್ಯಲ್ಲಮ್ಮ, ಆ ಕೃಷ್ಣನೇ ನಮಗ್ ದಾರಿ ತೋರಿಸಿದ್ದು. ಹೌದು ಕೃಷ್ಣ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಕಮೀನ್. ಈ ಮಗು ಹೆಸರು ಕೃಷ್ಣ. ಇವನಿಗೆ ವರ್ಷಕ್ಕೆ ಬೇಕಾಗುವಂತ ಸ್ಕೂಲ್ ಡ್ರೆಸ್ಸು, ಶೂಸ್, ಬುಕ್ಸ್, ಟ್ರಾನ್ಸ್ಪೋರ್ಟ್ಗೆ ಎಷ್ಟಾಗತ್ತೆ ಅಂತ ನಂಗೆ ಹೇಳಿ. ಓಕೆ ಸರ್. ಒಟ್ಟು 20,000. ದುಡ್ಡು ಕಟ್ಟಿ ಅಂತ ಹೇಳಿ ಹೆದರ್ಕೋತಾರೆ ಅಂತ ನೋಡಿದ್ರೆ ಇವ್ರು ಯಾರೋ ಬಂದು ದುಡ್ಡು ಕಟ್ತಿದಾರಲ್ಲ. ಓಕೆ ಸರ್, ನಮಸ್ತೆ. ಸರಿ ಸರ್, ಓಕೆ. ಏನ್ ಸರ್, ಮಗು ಓದಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ? ಹೌದು ಸರ್, ಆದ್ರೆ ಇದನ್ನ ಸಹಾಯ ಅನ್ನಲ್ಲ, ಕರ್ತವ್ಯ ಅಂತಾರೆ. ಬೇರೆಯವ್ರ ಕಷ್ಟದಲ್ಲಿದ್ದಾಗ ಅವ್ರ ಜೊತೆಗೆ ನಿಲ್ಲೋದು ಒಬ್ಬ ಮನುಷ್ಯ ಆಗಿ ನನ್ನ ಕರ್ತವ್ಯ. ಅದಕ್ಕೆ ಈ ಮಗುಗೆ ಫೀಸ್ ಕಟ್ಟಿದ್ದು. ನಿಮ್ಗಿದೆಲ್ಲ ಬೇಕಾ? ಏನಂದ್ರಿ? ಅದೇ ಮೇಡಮ್, ಈ ಹುಡುಗನ ಫೀಸ್ ನೀವು ಕಟ್ಟೋದು ಬೇಕಾ? ಜೊತೆಲಿದ್ದವರಿಗೆ ಸಹಾಯ ಮಾಡಬೇಕು, ಅದು ಮನುಷ್ಯತ್ವ. ಆದ್ರೆ ಅದರಲ್ಲೂ ಕೂಡ ಸ್ಟೇಟಸ್ ನೋಡಬೇಕು. ಅವ್ರು ನಮಗೆ ಸರಿಸಮಾನವಾಗಿ ಇದಾರೋ ಇಲ್ವಾ ಅಂತ ನೋಡಿಕೊಂಡು ಹೆಲ್ಪ್ ಮಾಡಬೇಕು. ಅದನ್ನ ಬಿಟ್ಟು ಹೀಗೆ ಬಡವರಿಗೆ ಕೈಲಾಗದಿದ್ದವರಿಗೆ ಹೆಲ್ಪ್ ಮಾಡ್ತಾ ಅಂಥ ಮಕ್ಕಳಿಗೆ ಫೀಸ್ ಕಟ್ಟೋದು ಏನ್ ಸರ್ ಮೂರ್ಖತನ ಅಲ್ವಾ? ಸಾಕ್ ನಿಲ್ಸಿ. ವಿದ್ಯೆ ಕಲ್ಸ ಗುರು ಸ್ಥಾನದಲ್ಲಿರೋದ್ರಿಂದ ನಾವು ನಿಮ್ಗೆ ಏನು ಹೇಳಕ್ಕಾಗಲ್ಲ. ಇಲ್ಲಾಂದಿದ್ರೆ ದಡ್ಡತನ ನಮ್ದಲ್ಲ. ಮಕ್ಳಿಗೆ ಒಳ್ಳೇದ್ ಕೆಟ್ಟದ್ ಹೇಳ್ಕೊಡೋ ನೀವೇ. ಬಡೂರ್ ಮಕ್ಳು ಶ್ರೀಮಂತರ ಮಕ್ಳು ಅಂತ ವ್ಯತ್ಯಾಸ ಮಾಡಿದ್ರೆ ಹೇಗೆ? ನಾವೆಲ್ಲರೂ ಮನುಷ್ಯರು, ಎಲ್ರೂ ಒಂದೇ. ಯಾವಾಗ್ಲೂ ಪರಿಸ್ಥಿತಿ ಅವ್ರ ಸ್ಥಿತಿಗತಿ ಮೇಲೆ ಸ್ಟೇಟಸ್ ಇರತ್ತೆ ಅಷ್ಟೇ. ಅದನ್ನ ಮಾನದಂಡ ಮಾಡಿಕೊಂಡು ಮನುಷ್ಯನ ಮನುಷ್ಯನೇ ಕೀಳಾಗಿ ನೋಡೋದು ಸರಿಯಲ್ಲ. ಇದನ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಈ ಮಗುಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾ? ಒಂದು ಚಿಕ್ಕ ಸ್ಕೂಲಲ್ಲಿ ಓದೋ ಹುಡುಗ ಪರೀಕ್ಷೆ ಬರೆದು ಫಸ್ಟ್ ರ್ಯಾಂಕ್ ತಗೊಂಡು ನಿಮ್ ಸ್ಕೂಲ್ ಅವರೇ ಅವನ್ನ ಕರೆದು ಸೀಟ್ ಕೊಡೋ ಹಾಗೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅವನ ಬುದ್ಧಿಶಕ್ತಿ ಏನೋ ಅರ್ಥ ಆಗತ್ತಾ? ಸರ್, ನೀವು ತಪ್ಪಾಗಿ ಮಾತಾಡಿದ್ರಿ. ದುಡ್ಡಿರೋರ್ ಮಕ್ಕಳೇ ಓದ್ಬೇಕು ಅಂತ ಎಲ್ಲಿ ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ. ಓದ್ಬೇಕು ಅನ್ನೋ ಆಸೆ, ಜ್ಞಾನ ಇರೋ ಪ್ರತಿಯೊಬ್ಬರು ಓದ್ಬೋದು. ಇವನಂತ ಬಡ ಮಕ್ಕಳಿಗೆ ನಮ್ಮಂಥವರು ಸ್ಪಾನ್ಸರ್ ಮಾಡ್ತೀವಿ. ನಿಮಗೆ ಸಾಧ್ಯ ಆದ್ರೆ ಮಕ್ಕಳಿಗೆ 4 ಒಳ್ಳೆ ಮಾತು ಹೇಳ್ಕೊಡಿ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಒಂದ್ ಮೂಲೆಯಲ್ಲಿ ಬಿದ್ದಿರಿ. ಇಂಥ ಮೆಂಟಾಲಿಟಿ ಇರೋ ನಿಮ್ಮನ್ನ ಈ ಸ್ಕೂಲಲ್ಲಿ ಹೇಗ್ ಟೀಚರ್ ಆಗಿ ಸೇರಿಸ್ಕೊಂಡ್ರೋ ಏನೋ. ನಿಮ್ಮ ಕೆಟ್ಟ ಮಾತುಗಳಿಂದ ತುಂಬಾ ಜನ ಮಕ್ಕಳು ಕೆಟ್ಟದಾರಿ ಹಿಡಿಯೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ನಾನು ಈಗಲೇ ನಿಮ್ಮ ಮೇಲೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸಾರಿ ಸಾರಿ ಸರ್, ಕಂಪ್ಲೇಂಟ್ ಕೊಡಬೇಡಿ ಸರ್. ನಿಮ್ಮನ್ನ ಹೀಗೆ ಬಿಟ್ರೆ ನೀವು ಬದಲಾಗ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಸರ್ ಸರ್, ಬೇಡ ಸರ್, ತಪ್ಪಾಯ್ತು ಸರ್, ಇನ್ನೊಂದ್ಸಲ ಹೀಗೆ ಮಾಡಲ್ಲ ಸರ್. ಮೇಡಮ್, ನೀವಾದ್ರೂ ಹೇಳಿ ಮೇಡಮ್. ನೀವೀಗ ಕಂಪ್ಲೇಂಟ್ ಕೊಟ್ರೆ ನನ್ನ ಕೆಲಸ ಹೋಗುತ್ತೆ, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ಮೇಡಮ್. ಈಗ ಅರ್ಥ ಆಯ್ತಾ?
ನಾವು ಬಿಳಿ ಬಟ್ಟೆ ಹಾಕೊಂಡಿದ್ದೀವಿ ಅಂತ ಹಿಂದೆ ಆಗಿದ್ದೆಲ್ಲ ಮರೆತು ಅಹಂಕಾರದಿಂದ ಮಾತಾಡಬಾರ್ದು. ಹಾಗ್ ಮಾಡಿದ್ರೆ ಹಳೇದೆಲ್ಲ ರಿಪೀಟ್ ಆಗತ್ತೆ. ನನ್ಗೆ ಕ್ಷಮಿಸ್ಬಿಡಿ ಮೇಡಮ್. ಆದ್ರೆ ಇನ್ನೊಂದ್ಸಲ ಹೀಗೆ ಯಾರ ಹತ್ರನಾದ್ರೂ ನಡ್ಕೊಂಡ್ರೆ, ಈ ಮಗುಗೆ ಏನಾದರೂ ಮಾತಂದ್ರಿ ಅಂದ್ರೆ ಖಂಡಿತವಾಗ್ಲೂ ಆಗ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಓಕೆ ಸರ್. ಕೃಷ್ಣ, ನೀನ್ ಚೆನ್ನಾಗಿ ಓದ್ಕೊಂಡು IAS IPS ತರ ದೊಡ್ಡ ಆಫೀಸರ್ ಆಗ್ಬೇಕು. ಈಗ ನಿನ್ಗ ಅವಮಾನ ಮಾಡಿದವರೆಲ್ಲ ಆಗ ನಿನ್ಗೆ ಕೈ ಮುಗಿಯೋ ಹಾಗೆ ಮಾಡ್ಬೇಕು. ಇಂಥವ್ರ ಬಾಯಿನ ನೀನ್ ಮುಚ್ಚಿಸ್ಬೇಕು. ನಿನ್ ಜೊತೆಲಿರೋರ್ಗೆಲ್ರಿಗೂ ಒಳ್ಳೆ ಹೆಸರು ತಂದ್ಕೊಡ್ಬೇಕು. ಖಂಡಿತ ಮೇಡಮ್. ನನ್ಗೆ ಆ ಕೃಷ್ಣ ಇದ್ದಾನಲ್ವಾ ಮೇಡಮ್, ನಾನೇನೇ ಅಂದ್ಕೊಂಡ್ರು ಕೃಷ್ಣ ಅದನ್ನು ಕೊಟ್ಬಿಡ್ತಾನೆ. ಇನ್ನಿನ್ಗೇನು ಭಯ ಇಲ್ಲ, ನಾವು ಪೂರ್ತಿ ಫೀಸ್ ಪೇ ಮಾಡಿದೀವಲ್ವಾ. ಥ್ಯಾಂಕ್ ಯು ಕೃಷ್ಣ. ಇವಾಗ ನೀನು ಆರಾಮಾಗಿ ಈ ಸ್ಕೂಲಲ್ಲೇ ಓದ್ಬೋದು. ಥ್ಯಾಂಕ್ ಯು ಸರ್. ನೀವು ಮಾಡಿರೋ ಸಹಾಯನ ಈ ಜನ್ಮದಲ್ಲಿ ಮರೆಯಲ್ಲ ಮೇಡಮ್. ಪರವಾಗಿಲ್ಲ. ಹೌದು, ನೀವ್ ಹೇಗ್ ಬಂದ್ರಿ? ನಡ್ಕೊಂಡ್ ಬಂದ್ವಿ ಮೇಡಮ್. ಏನಂದ್ರೆ ಇವ್ರನ್ನ ನಮ್ ಕಾರಲ್ಲಿ ಡ್ರಾಪ್ ಮಾಡೋಣವಾ? ಖಂಡಿತ ಶ್ಯಾಮ. ಬೇಡ ಸರ್, ನಿಮ್ಗೀಗಾಗ್ಲೇ ನಾನು ತುಂಬಾ ಋಣಿಯಾಗಿದ್ದೀನಿ. ಅಲ್ದೆ ಕಾರ್ ಹತ್ತೋ ಭಾಗ್ಯ ಈ ಬಡವ್ರಿಗಿಲ್ಲ ಮೇಡಮ್. ನಾನು ಕೃಷ್ಣ ನಡ್ಕೊಂಡೇ ಹೋಗ್ತೀವಿ. ಹಾಗೆ ಹೇಳ್ಬೇಡಮ್ಮ, ಕೃಷ್ಣ ದೊಡ್ಡನಾದ್ಮೇಲೆ ಕಾರ್ ತಗೋತಾನಲ್ಲ, ಈಗ್ಲೇ ಭಾಗ್ಯ ಇಲ್ಲ ಅಂತ ಯಾಕೆ ಅಂದ್ಕೋತೀರಾ? ನಮ್ ಮಾತ್ ಕೇಳಿ ನೀವ್ ನಮ್ ಜೊತೆ ಬನ್ನಿ, ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀವಿ. ಬಂದ್ಯ ವಿಹಾರಿ, ಬಾ ಹೋಗೋಣ. ಕೃಷ್ಣ ಕೃಷ್ಣ ಕೃಷ್ಣ, ನಿಮ್ ಮನೆಗೆ ದಾರಿ ಹೇಳ್ತೀಯಾ? ಸರಿ ಸರ್, ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ. ಅಲ್ಲಿ ಲೆಫ್ಟ್ ತಗೊಳ್ಳಿ ಸರ್. ಸರಿ ಕಣೋ. ನಮ್ಮ ಮನೆ ಹತ್ರ ನಾವು ಬಂದ್ಬಿಟ್ವಿ, ಹೆಚ್ಚು ದೂರ ಇಲ್ಲ. ಪರವಾಗಿಲ್ಲ ಪುಟ. ಕೃಷ್ಣ. ಏನು ಮೇಡಮ್? ನೀನ್ ಇದಕ್ಕೂ ಮುಂಚೆ ಓದಿದ್ ಸ್ಕೂಲ್ಗೂ ನಿಮ್ ಮನೆಗೂ ತುಂಬಾ ದೂರ ಆಗ್ತಿತ್ತ? ಹೌದು ಮೇಡಮ್, ತುಂಬಾ ದೂರ. ಮತ್ತೆ ಆಗ ನೀನ್ ಹೇಗ್ ಹೋಗ್ತಿದ್ದೆ? ಹಾಗಲ್ಲ, ನಾನು ನಡ್ಕೊಂಡೇ ಹೋಗ್ತಾ ಇದ್ದೆ. ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ದ, ನಿಂಗ್ ಕಷ್ಟ ಆಗ್ತಿರ್ಲಿಲ್ವಾ? ಆ ಕೃಷ್ಣ ಇರುವಾಗ ನನಗೆ ಯಾವುದು ಕಷ್ಟ ಅನ್ಸಲ್ಲ ಮೇಡಮ್. ನೀವಿಬ್ರು ಇರೋದು ಇದೇ ಮನೇಲೇನಾ? ಹೌದು ಸರ್, ಅಲ್ಲೇ ಪಕ್ಕದಲ್ಲಿ ಔಟ್ ಹೌಸ್ ಅಲ್ಲಿ ಇದ್ದೀವಿ. ನನ್ನ ಗಂಡ ಇಲ್ಲೇ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಇವತ್ತು ನೀವಿಲ್ಲ ಅಂದಿದ್ರೆ ನನ್ನ ಮಗನ ಜೀವನ ಏನಾಗ್ತಿತ್ತೋ ಏನೋ. ಮತ್ತೆ ಅದೇ ಚಿಕ್ಕ ಸ್ಕೂಲಲ್ಲಿ ಓದ್ಬೇಕಾಗಿತ್ತು. ಒಂದ್ ವೇಳೆ ಹಾಗೆ ಆಗಿದ್ರೆ ಒಬ್ಳು ತಾಯಿಯಾಗಿ ಪ್ರತಿದಿನ ದುಃಖ ಪಡ್ತಿದ್ದೆ. ನೀವು ದೇವ್ರ ಹಾಗೆ ಬಂದು ನನ್ನ ಮಗನಿಗೆ ಫೀಸ್ ಕಟ್ಟಿದ್ರಿ. ನಿಮ್ ಋಣ ನನ್ನ ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಅಯ್ಯೋ ಬೇಡ, ಕೃಷ್ಣ ತುಂಬಾ ಚೆನ್ನಾಗಿ ಓದ್ತಾನೆ. ಇವನಂತ ಮಕ್ಕಳನ್ನ ಎನ್ಕರೇಜ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗತ್ತೆ, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ.
ಕಷ್ಟದಲ್ಲಿರೋರ್ನ ಸಪೋರ್ಟ್ ಮಾಡ್ತಾರೆ. ಕೃಷ್ಣನ್ಗೆ ತುಂಬಾ ಟ್ಯಾಲೆಂಟ್ ಇದೆ. ಕೃಷ್ಣನ್ ತರ ವ್ಯಕ್ತಿ ಈ ಸೊಸೈಟಿಗೆ ತುಂಬಾ ಮುಖ್ಯ. ತಿನ್ನೋಕೆ ಎರಡು ಹೊತ್ತು ಊಟ ಇಲ್ಲ. ನಿನ್ ಮಗನ್ಗೆ ವಿದ್ಯೆ ಬೇಕಾ ಅಂತ ಎಲ್ರೂ ತುಂಬಾ ತಮಾಷೆ ಮಾಡಿದ್ರು ಸರ್.